ಸರಳ ವ್ಯಕ್ತಿತ್ವದ ಕನ್ನಡಿಗರ ಪ್ರೀತಿಯ ಪು ಅಭಿಮಾನಿಗಳ ಪವರ್ ಸ್ಟಾರ್ ಲೋಹಿತ್ ರಾಜ್ಕುಮಾರ್ ಎಂಬ ಪುನೀತ್ ರಾಜ್ಕುಮಾರ್ ರವರು ನಮ್ಮನ್ನ ಇದೀಗ ಎರಡು ವರ್ಷಗಳು ಕಳೆದಿದೆ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋದರೂ ಸಹ ಕೋಟಿ ಕೋಟಿ ಅಭಿಮಾನಿಗಳ ಹೃದಯದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಅವರ ಬಗೆಗಿನ ಚರ್ಚೆಗಳು ಕಾರ್ಯಕ್ರಮಗಳು ನೆನಪುಗಳು ನಿರಂತರವಾಗಿ ಸ್ಮರಿಸಲ್ಪಡುತ್ತಿದೆ ಬಹುಶಃ ಜನಸಾಮಾನ್ಯರ ಹೃದಯದಲ್ಲಿ ಇಷ್ಟು ಆಳವಾಗಿ ಬೇರೂರಿದ ಇನ್ನೊಬ್ಬ ನಟನನ್ನು ಕಾಣಲು ಸಾಧ್ಯವಿಲ್ಲ ಅಥವಾ ದೇಶ ಇಂತಹ ಇನ್ನೊಬ್ಬ ನಟನನ್ನು ಕಂಡಿರಲಿಕ್ಕಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಲ್ಲಿ ಚೆನ್ನೈನಲ್ಲಿ ಡಾಕ್ಟರ್ ರಾಜಕುಮಾರ್ ಮತ್ತು ಪಾರ್ವತಮ್ಮ ರಾಜಕುಮಾರ್ ದಂಪತಿಯ ಐದನೇ ಮತ್ತು ಕಿರಿಯ ಮಗನಾಗಿ ಲೋಹಿತ್ ಹುಟ್ಟಿದರು ತಂದೆ ಕನ್ನಡದ ಪ್ರಖ್ಯಾತ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಆಗಿದ್ದರು ಬಾಲ್ಯದಿಂದಲೇ ಬಾಲನಟನಾಗಿ ಕಾಣಿಸಿಕೊಂಡಿದ್ದರು ವಸಂತ ಗೀತ ಚಿತ್ರದಿಂದ ಆರಂಭವಾದ ಸಿನಿ ಪಯಣ ಇದೀಗ ಗಂಧದ ಗುಡಿವರೆಗೆ ಬಂದು ತಲುಪಿದೆ ಹಲವಾರು ಮಕ್ಕಳ ಚಿತ್ರದಲ್ಲಿ ಬಾಲನಟನಾಗಿ ಅಭಿನಯಿಸಿ ಜನಮೆಚ್ಚಿದ ಚಿತ್ರಗಳನ್ನು ಅವರು ನೀಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬೆಟ್ಟದ ಹೂವು ರಾಮು ಪಾತ್ರಕ್ಕೆ ಅತ್ಯುತ್ತಮ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಮತ್ತು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಬಿಡುಗಡೆಗೊಂಡ ಚಲಿಸುವ ಮೋಡಗಳು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಬಿಡುಗಡೆಗೊಂಡ ಎರಡು ನಕ್ಷತ್ರಗಳು ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದರು ಎರಡು ಸಾವಿರದ ಎರಡರಲ್ಲಿ ಅಪ್ಪು ಚಿತ್ರದೊಂದಿಗೆ ನಾಯಕ ನಟನಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಗೈದ ಪುನೀತ್ ರಾಜಕುಮಾರ್ ಅವರು ಪ್ರಥಮ ಹೆಜ್ಜೆಯಲ್ಲೇ ಪವರ್ ಸ್ಟಾರ್ ಆಗಿ ಬದಲಾದರು ಅಭಿ ವೀರ ಕನ್ನಡಿಗ ಮೌರ್ಯ ಅರಸು ಮಿಲನ ದೊಡ್ಡಮನೆ ಹುಡುಗ ರಾಜಕುಮಾರ ಯುವರತ್ನ ಜೇಮ್ಸ್ ಸೇರಿ ಸುಮಾರು ಇಪ್ಪತ್ತೊಂಬತ್ತು ಕನ್ನಡ ಚಿತ್ರದಲ್ಲಿ ನಟಿಸಿದ್ದಾರೆ ಕನ್ನಡ ನಾಡು ನುಡಿಯ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ ಅಪ್ಪು ಕನ್ನಡ ಭಾಷೆಯ ಉಳಿವಿಗೆ ಕನ್ನಡ ಶಾಲೆಗಳ ಉಳಿವಿಗಾಗಿ ಸಿನಿಮಾದ ಮೂಲಕ ಧ್ವನಿ ಎತ್ತಿದ್ದರು ಅನೇಕ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸು ಕೂಡ ಅವರು ಕೈಜೋಡಿಸಿದ್ದರು ಮೈಸೂರಿನ ಶಕ್ತಿಧಾಮ ಆಶ್ರಮದಲ್ಲಿ ತಾಯಿಯೊಂದಿಗೆ ಸೇವಾ ರಂಗದಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದರು ಎಂಬ ವಿಷಯವು ನಮಗೆಲ್ಲರಿಗೂ ತಿಳಿದಿದೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಹಠಾತ್ತಾಗಿ ಕಾಣಿಸಿಕೊಂಡ ಎದೆನೋವು ಮತ್ತು ತೀವ್ರ ಹೃದಯಾಘಾತದಿಂದಾಗಿ ಕನ್ನಡ ಚಿತ್ರರಂಗದ ಮಾಣಿಕ್ಯ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನಗಲಿದರು ಈ ಆಘಾತಕಾರಿ ಸುದ್ದಿಯಿಂದ ಇಂದಿಗೂ ನಾಡು ಚೇತರಿಸಿಕೊಂಡಿಲ್ಲ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ತನ್ನವರನ್ನು ಕಲೆಕೊಂಡ ನೋವು ಅಂದು ಕನ್ನಡಿಗರು ಅನುಭವಿಸಿದರು ಏಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ಹಠಾತ್ ಮರಣ ಎಲ್ಲರ ಹೃದಯವನ್ನು ಸ್ಮಶಾನವಾಗಿಸಿದ್ದವು ಅವರ ಜೀವನ ಅವರು ಚಿತ್ರದ ರಂಗದಲ್ಲಿ ನೀಡಿರುವಂತಹ ಸಂದೇಶಗಳು ಕನ್ನಡ ಉಳಿವಿಗಾಗಿ ಕನ್ನಡ ಪ್ರೇಮವನ್ನು ಅವರು ಎತ್ತಿ ಹಿಡಿದು ಕನ್ನಡಿಗರ ಒಬ್ಬ ಸಂಕೇತವಾಗಿ ಅವರು ಸಿನಿಮಾದಲ್ಲಿ ರಾರಂಜಿಸಿದರು ಕನ್ನಡ ಮಲಯಾಳಂ ತಮಿಳು ತೆಲುಗು ಸೇರಿದ ದಕ್ಷಿಣ ಭಾರತದ ಸಿನಿಮಾ ಮತ್ತು ಸಾಮಾಜಿಕ ರಂಗದಲ್ಲಿ ಅವರು ಹೆಚ್ಚು ಪ್ರಭಾವವನ್ನು ಬೀರಿದ್ದಾರೆ ವಿಶ್ವದಗಲಕ್ಕೂ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದರು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಾಗೂ ಅದರ ಸುತ್ತಮುತ್ತಲಿನಲ್ಲಿ ಅವರ ಅಂತಿಮ ದರ್ಶನಕ್ಕೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿರುವುದು ಒಂದು ಐತಿಹಾಸಿಕ ಸಾಕ್ಷಿಯಾಗಿತ್ತು ನಿಧನದ ನಂತರವೂ ಅವರು ನೇತ್ರದಾನ ಮಾಡಿ ಅವರ ಅಪಾರವಾದ ಅಭಿಮಾನಿಗಳಿಗೆ ಒಂದು ಮಾದರಿಯಾಗಿದ್ದರು ಅವರು ನಮ್ಮನ್ನ ಎರಡು ವರ್ಷಗಳು ಕಳೆದರೂ ಸಹ ಇಂದಿಗೂ ನಿತ್ಯ ನಿರಂತರವಾಗಿ ಚರ್ಚೆಯಲ್ಲಿದ್ದಾರೆ ಅವರನ್ನು ಈ ನಾಡು ಈ ದೇಶ ಈ ಕಲಾ ರಂಗ ಈ ಸಿನಿಮಾ ರಂಗ ಪ್ರಿಯರು ಸಾಮಾಜಿಕ ಪ್ರಿಯರು ಎಲ್ಲರೂ ನಿತ್ಯವೂ ಅವರನ್ನು ಸ್ಮರಿಸುತ್ತಾರೆ ಅವರು ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರಿಗೆ ಅವರು ಒಂದು ಗುರುತಾಗಿ ಒಂದು ಮಾದರಿಯಾಗಿ ಇಂದು ನೆನಪಿನಲ್ಲಿ ಉಳಿದಿದ್ದಾರೆ ಕನ್ನಡಿಗರ ಹೃದಯದಲ್ಲಿ ಮರೆಯಲಾಗದ ಒಬ್ಬ ವ್ಯಕ್ತಿಯಾಗಿ ಪುನೀತ್ ರಾಜ್ಕುಮಾರ್ ಇಂದಿಗೂ ಜೀವಂತವಾಗಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ